start it up. ಆಕ್ಚುಲಿ ಅವಾಗಿನ ಏನಾನ ಅನ್ಬಾಕ್ಸಿಂಗ್ ಇನ್ಬಾಕ್ಸಿಂಗ್ ಮಾಡಿದ್ವಿ, ಈಗ ಜಸ್ಟ್ ಈಗ ಸೆಟ್ ಅಪ್ ಮಾಡಕೊಂತೈತಿ. ಈ ರೀತಿ ಏನೋ ಒಂದು ಮಾಡೇನಿ ತುಡ್ಕಾಕಂತ ಕನ್ನಡನ ಇದ್ ಇದ್ರೊಳಗ. ಹಿಂಗ ಹೆಂಗ್ ಗುರು ಹೆಂಗಿದೆ ಕರವೇದವ್ರಿಗೆ ಹೇಳ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಆಪಲ್ಗೆ ಹೋಗಿ ಬಡ ಬಡ ಬಡದ ಅದ ಅರ್ಧ ಇದ್ದಿದ್ದೆ ಆಪಲ್ ಹೊಡೆದ್ ಬರೀರತ್ನ. ಎಸ್, ಅಂಡ್ ಅನ್ಬಾಕ್ಸಿಂಗ್ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬರ್ಬೋದು. ನಿನ್ನೆ ಬಿಟ್ಟೇನಿ ಇಲ್ಲಿ ನೋಡ್ರಿ, ಎಷ್ಟೈತಿ ಇಂಗ್ಲಿಷ್, ಇಂಗ್ಲಿಷ್ ಯುಕೆ, ಆಸ್ಟ್ರೇಲಿಯಾ, ಇಂಡಿಯಾ. ಇಂಡಿಯಾ ಇಂಗ್ಲಿಷ್ ಅಂದ್ರ ಸ್ಪೆಲ್ಲಿಂಗ್ ಇಲ್ಲಿ ಮಿಸ್ಟೇಕ್ ಇದ್ರೆ ತಗೊಂತತ್ನ. ಸಿರಿ, ಓಪನ್ ದ ಡಾಕ್ಯುಮೆಂಟ್ಸ್ ಫೋಲ್ಡರ್. Open the documents folder. Finally pass out. Hey Siri, show my downloads. You are tourist bro, kada yo tani. Hey. Hey Siri, what's the weather like? Full romantic. It's full romantic. Hey Siri, what does the rest of my day look like? Fucked up. Hey Siri, what does the rest of my day look like? Hey Siri, what does the rest of my day look like? Yeah, appa pass adana finally. Wow, English. Yen dodda test edakko inta pari illa vayava tagondlikke ishtatana ond 10 nimisha vayava tagond mugisidlikke Siri. Siri, Siri kannadam gelge guys. Nam Siri siddanga nalike. Adalla. ಸಿರಿಗನ್ನಡಂ ಗೆಲ್ಗೆ ಗೈಸ್. ಹಾ, ಫಿಂಗರ್ ಪ್ರಿಂಟ್ ಬಾಯ್ಸ್. ಈಗ ಓಹೋ, ಯಾವ ಬಟ್ಟೆ ಅಂತಿ ಇದ ಬಟ್ಟೆ. ಓಕೆ, ಕಂಟಿನ್ಯೂ ಹೊಡಿಬೇಕಲ್ಲ ಫಸ್ಟ್. ಐ ನೋಡ ಒಂದು ಭವಿಷ್ಯ ಹೇಳ ಅಂತ ಬಟ್ಟೆ ನೋಡಿ ಹಂಗ ಒತ್ತೆ. ಯಸ್, ಡಾರ್ಕ್ ಮೋಡ್ ಬಾಯ್ಸ್. ಲೈಟ್ ಮೋಡ್ ಐತಿ, ಡಾರ್ಕ್ ಮೋಡ್ ಐತಿ, ಆಟೋ ಡಾರ್ಕ್ ಮೋಡ್, ಡಾರ್ಕ್. ಈಗ ಇಲ್ಯುಮಿನಾಟಿ ಅಕ್ಕ ನೀವು ಆಕಾಶಿ. ಯಸ್, ಫೈನಲಿ ಟ್ರೂ ಟೋನ್ ಡಿಸ್ಪ್ಲೇ. ಏನೋ ಒತ್ತಿದಪ್ಪ ನಾ ಅವತ್ತು. ಹಾ, ಬ್ರೈಟ್ನೆಸ್ ಚಲೋ ಮಾಡ್ಬೇಕು, ನಂಗೆ ಕಣ್ಣು ಉಂಟಾವಪ್ಪ. ಯಾ, ಫೈನಲಿ ಈ ಬ್ರೈಟ್ನೆಸ್ ಚಲೋ ಮಾಡಿದೆ ನೋಡ್ರಿ. ವಾಪಸ್ ಹೊಂಟಿರೋ ಸಂಜೆ ಒಂದು ಗಾಡಿ. ಇದ್ರ ಮ್ಯಾಗೂ ರಿವ್ಯೂ ಗಿವ್ಯೂ ಏನಾರ ಬೇಕಂತಂದ್ರೆ ಹೇಳ್ರಿ, ಮಾಡ್ತೀನಂತೆ. ಇದ್ರದ್ದು ಡೆಲಿವರಿದು ವಿಡಿಯೋ ಮಾಡೇನೆ ಆಲ್ರೆಡಿ, ನೋಡ್ಕೊಂಬರ್ರಿ. ಬಾಯ್ ರೆಡಬುಲ್. ಪ್ರೀಮಿಯರ್ ಪ್ರೋ ಬೆಟಾ ವರ್ಷನ್ನ ಇನ್ಸ್ಟಾಲ್ ಮಾಡ್ಕೊಂಡೇನಿ. ಸೊ ಈಗ ನಂದು ಡಾಟಾ ಎಲ್ಲ ಈ ಕ್ಯಾಮ್ರಾ ಒಳಗಿಂದ ಈಗ ಹಾಕೋಬೇಕು. ಇದು ಮೀವಿದೊಂದು ತರ್ಸೇನಿ. ಎಕ್ಸ್ಪೆನ್ಸಿವ್ ಒಂದು ಹಬ್ ಐತಿ, ಅದೆಲ್ಲ 7000 ರುಪೀಸ್ ಐತಿ. ಬಟ್ ಇವಾಗ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಉಳದೇ ಇಲ್ಲ. ಕಳ್ಸರಿಲ್ಪ ಇದ್ರೆ ಒಂದು ಇಷ್ಟ ಐತಿ. ಈಗ ನೋಡ್ರಿ, ಬರೀ ಒಂದು ಹಿಂಗೆ ಸಿ ಪೋರ್ಟ್ ಅಷ್ಟೇ ಐತಿ. ಎರಡು ಸಿ ಪೋರ್ಟ್ ಅದಾವ. ಒಂದಂದ್ರೆ ನಾ ಎಸ್ ಎಸ್ ಡಿ ಇದೆ, ಇದೆ 1 TB ಎಸ್ ಡಿ. ಭಾಳ ಫಾಸ್ಟ್ ಅಂದ್ರೆ ಫಾಸ್ಟ್ ಐತಿ. ಅದು ಇದಕ್ಕೆ ಹಾಕ್ತೇನೆ ಸಿ ಪೋರ್ಟ್ಗೆ. ಸೊ ದೆನ್ ಇದು ನನ್ನ ನಾರ್ಮಲ್ ಕಾರ್ಡ್ ರೀಡರ್ ಟ್ರಾನ್ಸ್ಯಾಂಡಿಂದ. ಇಲ್ಲಿ ಆಲ್ರೆಡಿ ಬಂದೈತಿ ನಮ್ಮ ಕ್ಯಾನನದ. ಅಂದ್ರೆ ನಂದೇನು ಈ ಕ್ಯಾಮ್ರಾ ಇತ್ತಲ್ಲ ಅದರದ್ದೆಲ್ಲ ಫೈಲ್ಸ್. ಇಲ್ಲಿ ನಂದು ಮಿವಿದ ಅಡಾಪ್ಟರ್ಲಿಂದ ಹಿಂಗೆ ತೊಗೊಬಂದು ಇದಕ್ಕೆ ಮೆಮ್ರಿ ಕಾರ್ಡ್ ಹಾಕೀನಿ. ಆ್ಯಂಡ್ ಇದನ್ನ ಎಸ್ ಎಸ್ ಡಿಗೆಲ್ಲ ಕಾಪಿ ಮಾಡ್ಕೊತೀನಿ. ಇದ್ರಾಗನ ಇಲ್ಲೇ ಪ್ರೀಮಿಯರ್ ಪ್ರೋ ಬೆಟಾ ವರ್ಷನ್. ಓಕೆ, ಅದು ಆ್ಯಕ್ಚುಲಿ ಜೆನ್ಯೂನ. ಇದ್ರಾಗ ಎಡಿಟ್ ಮಾಡೋಕೆ ಟ್ರೈ ಮಾಡ್ತೀರಿ, ಹೆಂಗೈತಿ ಹೆಂಗೆ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂತ. ಲಾಸ್ಟ್ ವೀಡಿಯೋ ಏನು ನೋಡಿರ್ತಾರಲ್ಲ, ಇಫ್ ಪಾಸಿಬಲ್ ಆದಂದ್ರೆ ಇದ್ರೊಳಗೆ ಎಡಿಟ್ ಮಾಡಿರ್ತೀನಿ. ಇವಾಗ 36% ಐತಿ. ಐ ಥಿಂಕ್ ಚಾರ್ಜ್ ಇಡಬೇಕು, ಚಾರ್ಜ್ ಬಾಕ್ಸ್ ಎಲ್ಲ ಇದ್ರೊಳಗೆ ಇಟ್ಟೇನಿ. ರೆಡ್ ಬುಲ್ ಏನ್ರೆ ಕುಡಿದ್ರೆ ಕುಡೀರಿ. ಸೋ ಫಾರ್ ಸೋ ಗುಡ್. ನೋಡ್ರಿ, ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆತ ಇವತ್ತು. ಫ್ರೈಡೇ 9 ಜುಲೈ 3:30 to 3:40 ಇಷ್ಟು ಎಡಿಟಿಂಗ್ ಮಾಡೇನಿ. ಆಮೇಲೆ ನಿನ್ನೆ ಮಾಡೈತೆ, ಮುಕ್ಕೊಂಬಿಟ್ಟೈತೆ. ಇವತ್ತು 12 ಗಂಟೆಗೆ ಅದ ಇಷ್ಟು ಮುಗಿಸೇನಿ. ಸ್ವಲ್ಪ ಲೇಟ್ ಆತ ಇದೆಲ್ಲ ಸೆಟಪ್ ಗಿಟಪ್ ಮಾಡ್ಕೊಂಡು ಮಾಡೋದ್ರಾಗ. ಎಸ್, ಈ ವಿಡಿಯೋ ಏನು ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ಕಂಪ್ಲೀಟ್ಲಿ ಹೊಸ ಮ್ಯಾಕ್ಬುಕ್ ಒಳಗೆ ಎಡಿಟ್ ಮಾಡೀನಿ. ಫುಲ್ ಸ್ಮೂತ್ ಐತಿ. ಏನೂ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಿಗೂ ಲಾಗ್ ಏನೂ ಕಂಡಿಲ್ಲ ನಂಗೆ.
ಬೆಟಾ ವರ್ಷನ್ ಐತೆ ಮತ್ತೆ ಪ್ರೀಮಿಯರ್ ಪ್ರೋದ ಸೆವೆನ್ ಡೇಸ್ ಟ್ರಯಲ್ ಐತಿ ಅದನ್ನ ತೊಗೊಂಡಿದ್ದೆ. ಫೈನಲ್ ಕಟ್ ಪ್ರೋ 3 ಮಂತ್ಸ್ ಫ್ರೀ ಐತಿ. ನೆಕ್ಸ್ಟ್ ವಿಡಿಯೋಯಿಂದ ನಾ ಫೈನಲ್ ಕಟ್ ಪ್ರೋ ಎಡಿಟ್ ಮಾಡಿ ಟ್ರೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು ಬಿಕಾಸ್ ಕಲಿಬೇಕು, ಅದು ಯಾಕೋ ಹೊಂದ್ಲಿಲ್ಲ. ಬಿಕಾಸ್ ನಂಗೆ ಆಲ್ಮೋಸ್ಟ್ ಒಂದು 7 ಇಯರ್ಸ್ ಮೇಲಿಂದ ನಾ ಇದನ್ನ ಪ್ರೀಮಿಯರ್ ಪ್ರೊಡ್ಯೂಸ್ ಮಾಡೋಣ. ಆಮೇಲೆ ಇದ್ರದ್ದೆಲ್ಲ ಹೆಂಗೆ ತೊಗೊಂಡ, ಹೆಂಗೆ ತೊಗೊಂಡ, ಇನ್ನೇನು ಸ್ಟೂಡೆಂಟ್ ಆಫರ್ ಎಲ್ಲ ಪ್ರೈಸಸ್ಸಿಂದ ಎವ್ರಿಥಿಂಗ್ ಹೇಳ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಇದನ್ನು ಎಕ್ಸ್ಪೋರ್ಟ್ ಮಾಡಕ್ಕೆ ಇರ್ತೀನಿ. ಓಕೆ, ಇದಿಷ್ಟ ಆಗೈತಿ ಎಕ್ಸ್ಪೋರ್ಟ್. ಓಕೆ, ಎಸ್ಟಿಮೇಟೆಡ್ ಫೈಲ್ ನೋಡಿದ್ರೆ 2 GB ಅನ್ ಕೊಡೋದೈತಿ, 1080p. ಸೊ ಇದನ್ನು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಹೊಸದಂತಾಗೈತಿ. ಎಕ್ಸ್ಪೋರ್ಟ್. ಓಕೆ, 7 ಮಿನಿಟ್ಸ್ ಓಕೆ ತೋರಿಸೋದೈತಿ. ಇವಾಗ ನೋಡ್ರಲ್ಲಿ 342 ಆಗೈತಿ, ಇಷ್ಟಾಗೈತಿ. ಓಕೆ, ಇಟ್ಸ್ 349. ಆ್ಯಕ್ಚುಲಿ 348ಗೆ ಆಗಿಬಿಡ್ತಿದೆ. ಎಕ್ಸ್ಪೋರ್ಟ್ ಸಕ್ಸಸ್ಫುಲ್ಲಿ ಆಗೈತಿ. ಆ್ಯಕ್ಚುಲಿ 6 to 7 ಮಿನಿಟ್ಸ್ ಒಳಗೆ ರೆಂಡರ್ ಆಗೈತಿ. 17 ಮಿನಿಟ್ಸಿಂದ ಯೂಟ್ಯೂಬ್ 1080p ಇದೆ. 60 FPS ವಿಡಿಯೋ ಟೈಮ್ ಲೈನ್ ವಿತ್ ಲೇಯರ್ಸ್ ನೋಡ್ರಿ, ಲೇಯರ್ಸ್ ಕಟ್ಸ್ ಅದಾವ. ನೀವು ಕೆಳಗೇನು ಹಾಕಿನಿ, ಐ ಡೋಂಟ್ ಐ ನೋ ಅಂತ ಪರಿ ಹೆವಿ ಫುಟೇಜ್ ಇದ್ದಿಲ್ಲ 1080p ಐತೆ. ಬಟ್ ಅಂದ್ರೂ ಚಲೋ ನಡೈತಿ, ಇದು ಬಿಟಾ ವರ್ಷನ್ ಐತಿ. ಎಸ್, ನಾ ಈಗ ಹೇಳ್ತೀನಿ ಮ್ಯಾಕ್ಬುಕ್ ಏರ್ ಹೆಂಗೆ ತೊಗೊಂಡ, ಎಷ್ಟು ಇದ್ರದ್ದು ಕಾನ್ಫಿಗ್ರೇಷನ್ ಏನು, ಎಷ್ಟು ಸ್ಟೋರೇಜ್ ಐತಿ, ಎಷ್ಟು ಥಿನ್ ಐತಿ, ಐ ಮೀನ್ ಎದಕ್ಕೆ ತೊಗೊಂಡೇನಿ, ಈ ಥರದ್ದು ಎಲ್ಲ ಡೀಟೇಲ್ಸ್ನ ಹೇಳ್ತೇನಂತ. ನಾ ತೊಗೊಂಡಿದ್ದು ಮ್ಯಾಕ್ಬುಕ್ ಏರ್ ಬೇಸ್ ವರ್ಷನ್, ಅಂದರೆ ಎಷ್ಟು ಹಾಕೈತೆ ಕಡಿಮೆ ವರ್ಷನ್ ತೊಗೊಂಡೇನಿ. ಅದ್ರ ಮೇಲೆ ನಾನು 8 GB ಅಡಿಷ್ನಲ್ ರ್ಯಾಮ್ ಹಾಕ್ಸೀನಿ, ಅಂದರೆ ಟೋಟಲ್ 16 GB ರ್ಯಾಮ್ ಹಾಕ್ಸೀನಿ. ಬಿಕಾಸ್ ಫ್ಯೂಚರ್ ಪ್ರೂಫ್ ಅನಿಸ್ತು, ಬಿಕಾಸ್ ನಾ ಸ್ವಲ್ಪ ಪವರ್ ಯೂಸರ್ ಅದೇನಿ. ಸೊ ಅದರ ಸಂಬಂಧ, ಬಟ್ ನಾ ಪ್ರೋಗೆ ಎದಕ್ಕೆ ಹೋಗಲಿಲ್ಲ ಅಂದ್ರೆ ಇದ್ರಕ್ಕಿಂತ 30,000 ಜಾಸ್ತಿ ಇತ್ತು. ಪ್ಲಸ್ ಅದ್ರ ಮ್ಯಾಗ ರ್ಯಾಮ್ ಅಂತಂದ್ರೆ ಸ್ವಲ್ಪ ಟಫ್ ಆಗ್ತಿತ್ತು. ಆಮೇಲೆ ನಂಗೆ ಅದು ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ಇದ್ದಿಲ್ಲ. ಸೊ ಕಡಿಮೆ ಎಷ್ಟು ಹಾಕೈತೆ ಕಡಿಮೆ ಒಳಗೆ ನಂಗೆ ಮಾಡೋದಿತ್ತು. ಸೊ ನನ್ನ ಫ್ರೆಂಡ್ ಒಬ್ಬ ತೊಗೊಂಡಿದ್ದ, ಅವ್ನದು ರಿಯಲ್ ವರ್ಲ್ಡ್ ಟೆಸ್ಟ್ ಮಾಡಿ ನೋಡಿದ್ವಿ. ಫೈನಲ್ ಕಟ್ ಪ್ರೋ ಆಯ್ತು, ಲೈಟ್ ರೂಮ್ ಆಯ್ತು, ಫೋಟೋಶಾಪ್ ಆಯ್ತು, ಅದ್ರೊಳಗೆ ಭಾಳ ಅಂದ್ರೆ ಭಾಳ ಚಲೋ ಪರ್ಫಾರ್ಮ್ ಮಾಡೈತಿ. ವಿತೌಟ್ ಫ್ಯಾನ್ ಅಂದ್ರೂ ಅಷ್ಟು ಚಲೋ ಪರ್ಫಾರ್ಮ್ ಮಾಡ್ತೈತಿ. ನಿಮ್ಗೆ ಮ್ಯಾಕ್ಬುಕ್ ಏರಿಗೆ ಮತ್ತು ಪ್ರೋಗೆ ಒಂದು ಸ್ಲೈಟ್ ಡಿಫ್ರೆನ್ಸ್ ಇರ್ತೈತಿ, ಬಟ್ 30,000 ಡಿಫ್ರೆನ್ಸ್ ಏನೈತಲ್ಲ ಪ್ರೈಸ್ ಗ್ಯಾಪ್, ಅಷ್ಟು ವರ್ತ್ ಇಲ್ಲ ಅನ್ನಿಸ್ತು. ಸೊ ನಾನು ಮ್ಯಾಕ್ಬುಕ್ ಏರಿಗೆ ಹೋದೆ. ಆ್ಯಪಲ್ ಎಸ್ ಆಪಲ್ ಸ್ಟೂಡೆಂಟ್ ಆಫರ್ ಅಂತ ಓಪನಿಂಗ್ ಓಪನ್ ಮಾಡಿದ್ಕೊಳ್ಳಿ ನೋಡ್ರಿ. ಇಲ್ಲೇ ಇಲ್ಲಿ ಸ್ಟೂಡೆಂಟ್ ಫಾರ್ ಎಜುಕೇಷನ್ ಅಂತ ಐತಿ, ಇದನ್ನು ಓಪನ್ ಮಾಡ್ಕೋರಿ. ಇಲ್ಲೇ ಎಸ್ ಇಲ್ಲಿ ನೋಡ್ಬೋದು, ಸೇವ್ ಆನ್ ನ್ಯೂ ಮ್ಯಾಕ್ ಆರ್ ಐಪ್ಯಾಡ್ ವಿತ್ ಆಪಲ್ ಎಜುಕೇಷನ್ ಪ್ರೈಸಿಂಗ್ ಅಂತ ಐತಿ. ಇಲ್ಲೆಲ್ಲ ಗೆಟ್ ವೆರಿಫೈಡ್ ವಿತ್ ಯೂನಿಡೇಸ್ ಅಂತ ಐತಿ. ಆ್ಯಕ್ಚುಲಿ ಯೂನಿಡೇಸ್ ಅನ್ನೋದು ಒಂದು ಏನೋ ಒಂದು ಕಂಪ್ನಿ ಅವ್ರ ಸಮಥಿಂಗ್ ಐತಿ, ಅದರಲ್ಲಿಂದ ನಮ್ದು ನಾವು ಸ್ಟೂಡೆಂಟ್ ಅದೇ ಇಲ್ಲ ಅಂತ ವೆರಿಫಿಕೇಶನ್ ತೊಗೊಂಡೈತಿ ಆ್ಯಪಲ್. ಸೊ ಅದರಿಂದ ನಮ್ಗೆ ಡಿಸ್ಕೌಂಟೆಡ್ ಪ್ರೈಸಸ್ ಸಿಗ್ತಾವೆ. ಸೊ ಇಲ್ಲಿ ಗೆಟ್ ವೆರಿಫೈಡ್ ಅಂತ ಹೊಡೆಯೋಣ ಅಂತ. ಓಕೆ, ಈಗ ಲೋಡ್ ಆಯ್ತು. ಆ್ಯಕ್ಚುಲಿ ಯೂನಿಡೇಸ್ ಅಂತ ನೋಡಿರಲಿ, ವೆರಿಫೈ ಸ್ಟೂಡೆಂಟ್ ಆರ್ ಸ್ಟಾಫ್ ಸ್ಟೇಟಸ್ ಟು ಶಾಪ್ ಆ್ಯಪಲ್ ಎಜುಕೇಷನ್ ಸ್ಟೋರ್. ಆ್ಯಕ್ಚುಲಿ ಆ್ಯಪಲ್ ಇಂದ ಎಜುಕೇಷನ್ ಸ್ಟೋರ್ ಸಪ್ರೇಟ್ ಐತಿ. ಇವಾಗ ನಾವು ಸ್ಟೂಡೆಂಟ್ ಆರ್ ಸ್ಟಾಫ್ ಇದ್ದಿದ್ರೆ ನಾವು ವೆರಿಫೈ ಮಾಡಬೇಕು. ಆಲ್ರೆಡಿ ವೆರಿಫೈಡ್ ವಿತ್ ಯುನಿಟೀಸ್ ಅಂತ ಹೋಗಿ ನಿಮ್ದು ಏನಂತಾರೆ ಐ ಡಿ ಪಾಸ್ವರ್ಡ್ ಹೊಡೆದ್ರೆ ನೀವು ಲಾಗಿನ್ ಆಗ್ತಾರೆ. ಸ್ಟೂಡೆಂಟ್ ಡಿಸ್ಕೌಂಟ್ ಅಂದ್ರೆ ಸಿಕ್ಕಸಿಗ್ತೈತಿ. ಸೊ ಕಂಟಿನ್ಯೂ ಮಾಡೋಣ ಅಂತಿಲ್ಲ. ಸೊ ಕಂಟಿನ್ಯೂ ಮಾಡಿದ ಕೂಡ ಲಾಗಿನ್ ಇಂಟು ಯುನಿಟೀಸ್ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಲಾಗಿನ್ ನಮ್ಮ ಕಡೆ ಇಲ್ಲ, ಹೊಸದಾಗಿದ್ರಿ ಮಾಡ್ಬೇಕು. ಜಾಯಿನ್ ನೋವು ಅಂದ್ಕೊಂಡು ಕಾಣತ್ತೆ ನೋಡ್ರಲ್ಲ, ಜಾಯಿನ್ ನೋವು ಅಂತ ಹೊಡೀರಿ. ಆ್ಯಂಡ್ ಇಲ್ಲೇ ಪರ್ಸನಲ್ ಇಮೇಲ್, ಕನ್ಫರ್ಮ್ ಮೇಲ್, ಐ ಮೀನ್ ಇನ್ನೊಂದ್ಸಲ ಮೇಲ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಹೊಡೀರಿ. ಓಕೆ, ಇದೊಂದು ಸ್ಟೆಪ್ ಆದ್ಕೊಳ್ಳಿ. ಏನು ಮಾಡ್ಬೇಕಂತಂದ್ರೆ ಆ್ಯಕ್ಚುಲಿ ಅದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋದು ಅಂತ ಕೊಡ್ತೈತಿ. ನೀವು ನಿಮ್ಮ ಕಾಲೇಜಸ್ ಆಯ್ತು, ಯೂನಿವರ್ಸಿಟೀಸ್ ಆಯ್ತು, ನಿಮ್ಮ ಫ್ರೆಂಡಿನ ಯೂನಿವರ್ಸಿಟೀಸ್ ಇದ್ರೆ, ಯಾರಾದರೂ ನಿಮ್ಮ ತಮ್ಮ ಇದ್ರೆ, ನಿಮ್ಮ ತಂಗಿ ಇದ್ರೆ, ಯಾರಿದ್ರು ನೀವು ಮಾಡ್ಬೋದು. ನಿಮ್ಮ ಮನೆಯೊಳಗಿದ್ದಾತ, ನಿಮ್ಮ ಬಾಜುಮನಿ ಇದ್ದ ಇಂದೂ ಆಯ್ತು, ಏನಿಲ್ಲ, ಜಸ್ಟ್ ಅವ್ರದ್ದು ಏನಂತಾರೆ ಕಾಲೇಜ್ ಯಾವ್ದಿರ್ತೈತೆ ಅದನ್ನು ಸೆಲೆಕ್ಟ್ ಮಾಡ್ಕೋರಿ, ಅಲ್ಲಿ ಯೂನಿವರ್ಸಿಟಿ ಇರ್ತೈತಿ ಸೆಲೆಕ್ಟ್ ಮಾಡ್ಕೋರಿ. ದೆನ್ ಅದ್ರ ಕೆಳಗೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಿರ್ತೈತಿ, ನಿಮ್ದು ಐ ಡಿ ವೆರಿಫಿಕೇಶನ್ ಇರ್ತೈತೆ. ಅಂದರೆ ನಿಮ್ಮ ಕಾಲೇಜದೊಂದು ಐ ಡಿ ಕೊಟ್ಟಿರ್ತಾರೆ, ಕಾಲೇಜ್ ಐ ಡಿ. ಸೊ ಅದನ್ನು ಫ್ರಂಟ್ ಬ್ಯಾಕ್ ಎರಡೂದ್ದು ಫೋಟೋ ಹೊಡೆದು ಅಪ್ಲೋಡ್ ಮಾಡಬೇಕು. ದೆನ್ ಐ ಥಿಂಕ್ ಒಂದು 1 hour ಒಳಗಡೆ ಮೇ ಬಿ ವೆರಿಫೈ ಮಾಡಿ ಕಳಿಸ್ತಾರೆ. ನನ್ನಂತರ ಹಂಗಾಗಿತ್ತು, ಅವ್ರನ್ನು ವೆರಿಫೈ ಮಾಡಿ ಕಳಿಸ್ತಾರೆ. ಆಮೇಲೆ ಅದನ್ನು ನೀವು ಏನಂತಾರೆ ಅದನ್ನು ಕನೆಕ್ಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೋದು ಯೂನಿಟೀಸಿಂದ. ಒಂದ್ಸಲ ಲಿಂಕ್ ಮಾಡಿಬಿಟ್ರೆ ನಿಮ್ಮ ಬ್ರೌಸರ್ ಒಳಗೆ ಲಿಂಕ್ ಆಗ್ಬಿಡ್ತೈತಿ. ಬಟ್ ಇವಾಗ ಸ್ಟೂಡೆಂಟ್ ಡಿಸ್ಕೌಂಟ್ಸ್ ಹೆಂಗದಾವ ಅಂತ ತೋರಿಸ್ತೇನಂತ. ಓಕೆ, ಒಂದ್ಸಲ ಎಜುಕೇಷನ್ ಸ್ಟೋರಿಗೆ ಬಂದ್ಕೊಳ್ಳಿ, ಹೆಂಗೆ ಕಾಣ್ತಿದ್ದೆ ನೋಡಿಲ್ಲ. ಎಜುಕೇಷನ್ ಸ್ಟೋರ್ ಅಂತ ಹೊರ ಕೊಟ್ಬಿಟ್ರೆ ಓಮ್ ಅಂತ ಹೊಡೆದ್ಕೊಳ್ಳಿ, ಇಲ್ಲಿ ಆಲ್ರೆಡಿ ಮತ್ತೊಬ್ಬ ಸೇಮ್ ಥಿಂಗ್ ಐತಿ. ಬಟ್ ಇಲ್ಲಿ ನೋಡ್ರಿ ಮ್ಯಾಕ್ ಎಜುಕೇಷನ್ ಪ್ರೈಸಿಂಗ್ ಶೋನ್ ಫಾರ್ ಆಲ್ ಮ್ಯಾಕ್ ಮಾಡಲ್ಸ್ ಅಂತ ಕೊಟ್ರ. ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಇಲ್ಲಿ ಮ್ಯಾಕ್ಬುಕ್ ಏರ್ ಇದ್ದು 83,000 ಕೊಡೋ ಅಂತಿತ್ತು. ಅಂದ್ರೆ ಬೇಸ್ ವೇರಿಯಂಟ್ 93,000 ಇದ್ದಿದ್ದು 83,000 ಕೊಡೋ ಅಂತಿತ್ತು. ಅಂದ್ರೆ ಇದ ಬೇಸಿಕ್ ವೇರಿಯಂಟ್ ಮ್ಯಾಕ್ಬುಕ್ ಪ್ರೋ, ಎಲ್ಲಾನು 10% ಆಫ್ ಅದಾವು ಇದಿಷ್ಟು ಮ್ಯಾಗ. ಆಮೇಲೆ ಈವನ್ ಐಪ್ಯಾಡ್ಸ್ ಮ್ಯಾಗು ಇವಿಷ್ಟು ಐಪ್ಯಾಡ್ಸ್ ಮ್ಯಾಗು ಆಫ್ ಇರ್ತೈತಿ, ಸ್ಟೂಡೆಂಟ್ ಆಫರ್ 10% ಆಫ್ ಇರ್ತೈತಿ. ಸೊ ಇದನ್ನ ಓಪನ್ ಮಾಡಿದೆ. ಆ್ಯಕ್ಚುಲಿ ನಾ ಇದ್ದಿದ್ದನ್ನ ಬೇಸ್ ಮಾಡಲ್ ತೊಗೊಂಡಿದ್ದೆ. ಇದ್ರೊಳಗೆ ನಾ ಯಾವ ತೊಗೊಂಡಿದ್ದೆ ಅಂದ್ರೆ ದಿಸ್ ಒನ್ 8-core GPU CPU ಆ್ಯಂಡ್ 7-core GPU. ನಂಗೆ ಅಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆ್ಯಂಡ್ 256 GB ಸ್ಪೇಸ್ ಗ್ರೇ ತೊಗೊಂಡೇನಿ. ಇಷ್ಟೆಲ್ಲ ಇ ಎಮ್ ಐ ಐತಿ, ಇಷ್ಟೆಲ್ಲ ಐತಿ. ಇನ್ನು ಬೇಕಾದ್ರೆ ಇದನ್ನು ತೊಗೋಬೋದು 512 GB. ಬಟ್ ನಂಗೆ ಅದು ಅಷ್ಟು ಇದ್ದಿದ್ದಿಲ್ಲ. 83,000 1,00,000 6 ಐ ಮೀನ್ 6,000 ಏನೈತಿ. ಸೊ ನಾ ಇದನ್ನು ಸೆಲೆಕ್ಟ್ ಮಾಡಿದೆ ಆ್ಯಕ್ಚುಲಿ.
ಸೆಲೆಕ್ಟ್ ಮಾಡಿದ ಕೂಡ ಇಲ್ಲಿ ನೋಡ್ಬೋದು ಕಸ್ಟಮೈಸ್ ಯುವರ್ ಮ್ಯಾಕ್ಬುಕ್ ಏರ್ ಸ್ಪೇಸ್ ಗ್ರೇ ಅಂತ ಕೂಡ ಅಂತೈತಿ. ಸೇಮ್ ಎವ್ರಿಥಿಂಗ್ ಎಲ್ಲ ಸೇಮ್ ಐತಿ. ಬಟ್ ಇಲ್ಲಿ ನಾನು ಅಡಿಷನಲ್ ಮಾಡಿದ ಅಂದ್ರೆ ಮೆಮೊರಿ ಏನು ಕಾಣ ಅಂತ ಇಲ್ಲ, ಇಲ್ಲಿನ 16 GB + 18,000 ಆಗುತ್ತೆ. ಇಲ್ಲಿ ನೋಡ್ಬೋದು 83,610 ಐತಿ. 18,000 ಹಾಕಿದ ಕೂಡ 1,01,610 ಆಗ್ತೈತಿ. ಸಿಂಪಲ್ ನಾನು ಆಮೇಲೆ 512 GB ತೊಗೊಳಕ್ ಹೋಗ್ಬಿಟ್ರಿ 18,000 ಆಗ್ತೈತಿ. ಅದಕ್ಕಿಂತ ಬೆಟರ್ ನಾನು ಸಜೆಸ್ಟ್ ಮಾಡ್ತೇನೆ ಅಂದ್ರೆ ಒಂದು SSD ಬರ್ತೈತಿ, SSD ತೊಗೋರಿ. 13,000 ರೂಪಾಯಿ 1 TB ಸಿಗ್ತೈತಿ ನಿಮಗೆ. ಇಲ್ಲಾಂದ್ರೆ ಒಂದು ಅದರದ್ದು ಹಾಫ್ ಪ್ರೈಸ್ ಅಂದ್ರೆ ಒಂದು 7,000-6,000 ಒಂದು 500 GB SSD ಸಿಗ್ತೈತಿ. ಸಿ ಟೈಪ್ ಇದೆ ತೊಗೋರಿ, ಭಾಳ ಸ್ಪೀಡ್ ಇರ್ತೈತಿ ಅದು. ಲೈಕ್ ಭಾಳ ಅಂದ್ರೆ ಐ ಮೀನ್ ಅದು ನಿಮ್ಗೆ ಆರಾಮ್ಸೆ ಕೆಲಸ ಮಾಡ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 15,000 ರೂಪಾಯಿ ಕೊಟ್ಟು ಬರೀ 256 GB ಅಡಿಷನಲ್ ಆಗ್ತೈತಿ. ಸೊ ಐ ಡೋಂಟ್ ರೆಕಮೆಂಡ್ ದಿಸ್. ಆ್ಯಂಡ್ ಇಲ್ಲಿ 1 TB 36,000 ಅಂತ, ನಾಟ್ ಎಟ್ ಆಲ್ ವರ್ತ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಬಾಕ್ಸ್ ಒಳಗೆ ಇದೆ, ಅಷ್ಟೆಲ್ಲ ಕರ್ತೈತಿ. ದೆನ್ ಆ್ಯಡ್ ಟು ಬ್ಯಾಗ್ ಹೊಡಿತೀನಿ. ಎಸ್, ಆ್ಯಕ್ಚುಲಿ ರಿವ್ಯೂ ಬ್ಯಾಗ್ ಇಲ್ಲ, ಇವೆಲ್ಲ ಅಡಾಪ್ಟರ್ ಗಿಡಾಪ್ಟರ್ ತೊಗೊಳಕ್ ಹೋಗ್ಬೇಡ್ರಿ. ಅದನ್ನು ನಾನು ನೆಕ್ಸ್ಟಿಗೆ ನೋಡ್ಬೋದಿಲ್ಲ. 13-inch ಮ್ಯಾಕ್ಬುಕ್ ಏರ್ ಸ್ಪೇಸ್ ಗ್ರೇ ತೊಗೊಂಡಿದೆ. 1,01,610 rupees. ನಿಮ್ದು ಏನೇನು ಹಾಕೊಂಡು ಇಲ್ಲಿ ಅವೈಲೇಬಲ್ EMI ಆಪ್ಷನ್ಸ್ ಕೂಡ ಅದಾವ. ಇಷ್ಟೊಂದು EMI ಆಪ್ಷನ್ಸ್ ಅದಾವ, ನೀವು ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೋಬೋದು. HDFC ಆಯ್ತು, ಇಷ್ಟೊಂದು ಬ್ಯಾಂಕ್ ಆಪ್ಷನ್ಸ್ ಅದಾವ. ನಿಮಗೆ ಯಾವ್ದು ಸುಡೇಬಲ್ ಅನಿಸ್ತೈತಿ ಸಜೆಸ್ಟ್ ಮಾಡ್ತೀನಿ. ಬಟ್ ನಾನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ನೀವು ಡೈರೆಕ್ಟ್ಲಿ ಒನ್ ಟೈಮ್ ಪೇಮೆಂಟ್ ಕೊಟ್ಟರೆ ಭಾಳ ಚಲೋ ಆಗ್ತೈತಿ. ಬಿಕಾಸ್ ಇಲ್ಲಿ ನೀವು ನೋಡ್ಬೋದಿಲ್ಲ ಆಲ್ರೆಡಿ 15% ನೀವು ಏನಂತಾರ ಬರೀ ಇಂಟ್ರೆಸ್ಟ್ ತುಂಬಬೇಕಾಗ್ತೈತಿ, 15% ಇಂಟ್ರೆಸ್ಟ್ ತುಂಬಬೇಕಾಗ್ತೈತಿ. ಸೊ ನಾನು ಅದನ್ನು ರೆಕಮೆಂಡ್ ಮಾಡೋಂಗಿಲ್ಲ. 34,000 ಮಂತ್ಲಿ 5,000 ಪರ್ ಮಂತ್ಲಿ ಹಂಗು 2 ವರ್ಷ ಕಟ್ಬೋದು. ನಿಮ್ಮ ಬಿಟ್ಟಿದ್ದೆ, ನಾನಂತೂ ಇದನ್ನ ತೊಗೊಂಡಿದ್ದೆ. ಎಸ್, ಇದಾಯ್ತು ನಂದು ಮ್ಯಾಕ್ಬುಕ್ ಏರ್ 13-inch ಇದು. M1 ಅದು ಒಂದು ಹೆಂಗೆ ತೊಗೊಂಡೇನಿ ಹೆಂಗಿಲ್ಲ ಅಂತೇಳಿ. ಆಮೇಲೆ ನೆಕ್ಸ್ಟ್ ವೀಡಿಯೋ ಕಂಪ್ಲೀಟ್ಲಿ Q&A ಆಗಿರ್ತೈತಿ. ಸೊ ಇನ್ಸ್ಟಾಗ್ರಾಮ್ ಒಳಗೆ ಪೋಲ್ ಹಾಕಿದ್ದೆ. ಸೊ ಅಲ್ಲೆಲ್ಲ ಕ್ವೆಶನ್ಸ್ ಕೇಳಿದ್ರೆ ಅದರೆಲ್ಲ ಕ್ವೆಶನ್ಸ್ನ ಅಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ನಿಮ್ಮ ಕಡೆ ಏನಾದ್ರು ಕ್ವೆಶನ್ಸ್ ಇದ್ದಂದ್ರೆ ಕಮೆಂಟ್ ಮಾಡ್ಬೋದು. ಇದು ಕಮೆಂಟ್ಸ್ ಒಳಗೆ ಇದ್ದಿದ್ದು ಕ್ವೆಶನ್ಸ್ನ ತೊಗೊತೀನಿ. ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. Q&A ವೀಡಿಯೋ ಇರ್ತೈತಿ ಹೇಳಂತೀನಿ. ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಷ್ಟು ಹಾಕಿದ್ರೆ ಶೇರ್ ಮಾಡಿರಿ, ಇನ್ನೂ ಜಾಸ್ತಿ ಜನಕ್ಕೆ ವೀಡಿಯೋ ರೀಚ್ ಆಗಲಿ. ಜಲ್ದಿನ ರೈಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸ್ವಲ್ಪ ಇಶ್ಯೂಸ್ ಅದಾವ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ವಾಪಸ್ ರೈಡಿಂಗ್ ಚಾಲು ಮಾಡೋಣ ಅಂತ. ಅದಕ್ಕೆ ನಾನು ಮ್ಯಾಕ್ಬುಕ್ ತೊಗೊಂಡಿದ್ದೆ. ಅದ್ರ ಪರ್ಪಸ್ ಗೀ ಪರ್ಪಸ್ ಎಲ್ಲ ಆನ್ ದ ವೇ ನಿಮಗೆ ಗೊತ್ತಾಗ್ತದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತಾನು ನೋಡಿದ್ದಕ್ಕೆ. ಎಸ್, ಹಿಂಗೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ. ಬಾಯ್ ಬಾಯ್, ಟೇಕ್ ಕೇರ್. ಖುಷಿ ಖುಷಿಯಾಗಿರಿ, ನಾನು ಆಗ್ತಾ ಇರಿ. ಬಾಯ್ ಬಾಯ್.